ನಮಸ್ಕಾರ 24x7 ಕರ್ನಾಟಕ ಡಾಟ್ ಕಾಮ್ಗೆ ಸ್ವಾಗತ. ಬನ್ನಿ ನಮ್ಮ ಜೊತೆ ಇವತ್ತು ಸಾಗರ ನಗರಸಭೆ ಕೌನ್ಸಿಲರ್ ಇದ್ದಾರೆ, ಅವ್ರ ಕುರಿತು ಸಂದರ್ಶನ ಮಾಡೋಣ. ಸರ್ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು ಸರ್? ಮೊಹಮ್ಮದ್ ರಫಿ. ಮೊಹಮ್ಮದ್ ರಫಿಕ್, ಮೊಹಮ್ಮದ್ ರಫೀಕ್ ಅವರ ಯಾವ ಒಂದು ನಗರಸಭೆಯಿಂದ ಆಯ್ಕೆ ಆಗಿದ್ದೀರಾ? ಸಾಗರ ನಗರಸಭೆ. ಸಾಗರ ನಗರಸಭೆಯಿಂದ ಆಯ್ಕೆ ಆಗಿದ್ದೀರಾ? ಎಷ್ಟನೇ ವಾರ್ಡಿಂದ ಗೆದ್ದಿದ್ದೀರಾ? 31ನೇ ವಾರ್ಡಿಂದ. ಯಾವ ಪಕ್ಷದಿಂದ ಗುರುತಿಸಿಕೊಳ್ತಿದ್ದೀರಾ ಸರ್? ಕಾಂಗ್ರೆಸ್ ಪಕ್ಷ. ಸರ್ ಈ ಬಾರಿ ತಮಗೆ ಟೋಟಲ್ ವೋಟ್ ಎಷ್ಟು ಬಂದಿತ್ತು? 539. ಲೀಡಿಂಗ್ ವೋಟ್ ಸರ್? 280. ಸರ್ ಇದೇ ಮೊದಲನೇ ಬಾರಿ ಕಾಂಪೀಟ್ ಮಾಡಿರುವಂತದ? ಮೊದಲನೇ ಸಲ ಸರ್. ಫಸ್ಟ್ ಟೈಮ್ ಕಾಂಪೀಟ್ ಮಾಡಿ ಫಸ್ಟ್ ಟೈಮ್ ಗೆದ್ದಿದ್ರೆ ಹೇಗೆ ಅನಿಸ್ತಾ ಇದೆ ಸರ್? ರಾಜಕೀಯ ಅನುಭವ ಚೆನ್ನಾಗಿ ಅನಿಸ್ತಾ ಇದೆ. ಖುಷಿ ಆಗ್ತಾ ಇದೆ, ಸಂತೋಷ ಇದೆ. ಸರ್ ತಮ್ಮ 31ನೇ ವಾರ್ಡಲ್ಲಿ ಏನೇನು ಸಮಸ್ಯೆಗಳಿದೆ ಮುಖ್ಯವಾಗಿ? 31ನೇ ವಾರ್ಡ್ನಲ್ಲಿ ಬಹಳಷ್ಟು ಸಮಸ್ಯೆಗಳಿದೆ. ಬಹಳ ತುಂಬಾ ದೊಡ್ಡ ವಾರ್ಡು. ಅದು ಮತ್ತೆ ಇಲ್ಲಿ ಅಭಿವೃದ್ಧಿ ಆಗುವಂತ ಕೆಲಸಗಳು ಬಹಳಷ್ಟು ಇದೆ. ಏನೇನು ಸ್ಲಮ್ಮಲ್ಲೂ ಸ್ವಲ್ಪ ಇದು ಭಾಗ ಸೇರ್ತದೆ, ಹಾಗಾಗಿ ಸ್ಲಮ್ ಎಲ್ಲ ಇರೋದ್ರಿಂದ ಸ್ವಲ್ಪ ಕಷ್ಟಕರವಾದ ಪರಿಸ್ಥಿತಿ ಇದೆ 31ನೇ ವಾರ್ಡಲ್ಲಿ. ಯಾಕಂದರೆ ಬಾಕ್ಸ್ ಚರಂಡಿಗಳು, ನೀರಿನ ಸೌಕರ್ಯ, ರಸ್ತೆ ಇಂಥವೆಲ್ಲ ಭಾಳ ಸಮಸ್ಯೆಗಳಿವೆ. ಬಟ್ ಎಲ್ಲದನ್ನು ಪೂರ್ತಿಗೊಳಿಸಬೇಕು ಅಂತ ಒಂದು ಆಸೆ ಇದೆ. ಈ 5 ವರ್ಷದಲ್ಲಿ ನಮ್ಮ ಈ ಕಾಂಗ್ರೆಸ್ನ ಒಂದು ಅಧಿಕಾರ ಇರೋದ್ರಿಂದ ಅದಕ್ಕೆ ಏನೇನು ವ್ಯವಸ್ಥೆಗಳನ್ನು ಮಾಡಿ ಮೇಲಧಿಕಾರಿಗಳಿಂದ ನಾವು ಚೆನ್ನಾಗಿ ರೆಸ್ಪಾನ್ಸ್ ಇದೆ. ಎಲ್ಲ ಕೆಲಸದ ಮಟ್ಟಿಗೆ ಏನು ತೊಂದರೆ ಆಗ್ತಾ ಇಲ್ಲ, ಎಲ್ಲ ರೀತಿ ಸಹಕಾರ ಕೊಡ್ತಾ ಇದ್ದಾರೆ. ಜೂನ್ ಎಂಡ್ ಒಳಗೆ ನಮಗೆ ಮತ್ತೆ ಕುಡಿಯೋ ನೀರು ಕಾರ್ಗಲ್ಲಿಂದ ಮತ್ತೆ ಇಲ್ಲಿಗೆ ಡಂಪ್ ಆಗ್ತದೆ. ಮತ್ತೆ ಈ ಸಲ ಕುಡಿಯೋ ನೀರಿನ ಒಂದು ಸಮಸ್ಯೆ ಬಗೆಹರಿತದೆ. ಅದ್ರ ಬಗ್ಗೆ ಬೇರೆ ಮಾತೇ ಇಲ್ಲ, ಒಳ್ಳೆ ಪರಿಹಾರ ಕಂಡ್ಕೊಂಡಿದ್ದೀವಿ. ವಿಧಾನಸಭಾ ಅಧ್ಯಕ್ಷ ಕಾಗೋಡ್ನವರು ಒಳ್ಳೆ ಕೆಲಸಗಾರರು, ಹಿಂದಿನಿಂದಲೂ ಕೆಲಸ ಮಾಡ್ಕೊಂತ ಬಂದವರು. ಅವರಿಂದ ನಮಗೆ ಇಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಗೆದ್ದಂತ 21 ಜನ ಇದ್ದೇವೆ ನಾವು ಕೌನ್ಸಿಲರ್ಸ್ಗಳು. ಪ್ಲಸ್ ಇರುವಂತ ಬಾಕಿ ಯಾವುದೇ ಪಕ್ಷದಲ್ಲಿದ್ರು ಎಲ್ಲರಿಗೂ ಅವರು ಸ್ಪಂದಿಸಿ ಎಲ್ಲರ ಕೆಲಸವನ್ನು ಹೊರತು ಅವ್ರ ಕೆಲಸ ಮಾಡಿಕೊಡ್ತಾರೆ. ಅದ್ರ ಬಗ್ಗೆ ಏನು ಡೌಟ್ ಇಲ್ಲ. ಸರ್ ತಮ್ಮ ವೈಯಕ್ತಿಕ ವೃತ್ತಿ ಏನಾಗಿದೆ ಸರ್? ನಮ್ದು ಅಡಿಕೆ ವ್ಯಾಪಾರ. ಹುಟ್ಟಿನಿಂದ ನಮ್ಮ ಅಜ್ಜ ತಂದೆಯವ್ರ ಕಾಲದಿಂದ ಅಡಿಕೆ ವ್ಯಾಪಾರ ಮಾಡ್ಕೊಂಡೇ ಬಂದವರು. ವ್ಯಾಪಾರ ಒಂದು ಬಿಸ್ನೆಸ್ ಮಾಡ್ಕೊಂಡು ಬಿಸ್ನೆಸ್. ಸರ್ ಈ ರೀತಿ ವ್ಯಾಪಾರ ಮಾಡ್ಕೊಂಡು ತಮಗೆ ರಾಜಕೀಯಕ್ಕೆ ಬರೋದಕ್ಕೆ ಸ್ಫೂರ್ತಿ? ಸ್ಫೂರ್ತಿ ಅಂದ್ರೆ ಮುಂಚಿಂದ್ಲೂ ಸೋಷಿಯಲ್ ಫೀಲ್ಡ್ ಅಲ್ಲಿ ಏನಾದರೂ ಕೆಲಸ ಮಾಡಿಕೊಡ್ಬೇಕು ಅನ್ನೋ ಒಂದು ಮುಂಚಿಂದ್ಲೂ ಇತ್ತು. ಅದೇ ರೀತಿ ಬೆಳಕಂತ ಬಂದವ ಜನರು ಒತ್ತಡ ತಂದ್ರು, ಇಲ್ಲ ನೀವು ನಿಲ್ಲಬೇಕು, ನೀವು ಒಂದು ನಗರಸಭೆಗೆ ಆಯ್ಕೆ ಮಾಡಲೇಬೇಕು, ಹಾಗೆ ಒತ್ತಡ ತಂದು ಆಯ್ತು ಅಂತ ಜನತೆ ಬೆಂಬಲದಿಂದ ಬಂದಿದ್ದೀರಾ ರಾಜಕೀಯಕ್ಕೆ? ಸರ್ ರಾಜಕೀಯದಲ್ಲಿ ತಮಗೆ ಬೆನ್ನೆಲುಬಾಗಿ ಸಪೋರ್ಟ್ ಮಾಡೋದು ಗುರುಗಳು ಅಂತ ಹೇಳಿದಾರ ತಮಗೆ? ಗುರುಗಳು ಅಂತೂ ಯಾರು ಇಲ್ಲ, ನಾವಷ್ಟೇ ಸಣ್ಣ ಪುಟ್ಟಕ್ಕೆ ಏನೋ ಒಂದು ಹಂತವಾಗಿ ಒಂದೊಂದೇ ಕಾರ್ಯಕ್ರಮ ರೂಪುಗೊಳ್ತಾ ಒಂದೊಂದರಲ್ಲಿ ಸೇರ್ಕೊಂತ ಬಂದವಾಗ ಅಂತವಾಗ ಲಾಸ್ಟಿಗೆ ಒಂದು ಈ ಸ್ಟೇಜಿಗೆ ಬಂದು ನಮ್ಮನ್ನು ಜನತೆ ತಂದು ಇಲ್ಲಿ ತಂದು ಮುಗಿಸಿದ್ದಾರೆ. ಸರ್ ರಾಜಕೀಯದಲ್ಲಿ ತಾವೇ ಮೊದಲ ತಮ್ಮ ಕುಟುಂಬದಲ್ಲಿ ಯಾರಿದ್ದಾರೆ ಸರ್? ಇಲ್ಲ, ನಮ್ಮ ಕುಟುಂಬದಲ್ಲಿ ಯಾರು ರಾಜಕೀಯದಲ್ಲಿ ಇಲ್ಲ, ಯಾರಿಗೂ ಆಸಕ್ತಿನೂ ಇರಲಿಲ್ಲ, ಯಾರು ಇಲ್ಲ. ನಾನೇ ಮೊದಲನೇ ಬಾರಿ ನಮ್ಮ ಕುಟುಂಬದಲ್ಲಿ ಒಬ್ಬ ನಗರಸಭೆ ಸದಸ್ಯರಾಗಿ ಆಯ್ಕೆ ಆಗಿದ್ದೆ. ಸರ್ ಮುಂದಿನ ಒಂದು 5 ವರ್ಷ ಕಾಲಾವಧಿಯಲ್ಲಿ ತಮ್ಮ ವಾರ್ಡ್ನೆಲ್ಲ ಯಾವ ರೀತಿ ಬದಲಾವಣೆ ತರಬೇಕು ಅಂತ ಅನ್ಕೊಂಡಿದ್ದೀರ? ಬಹಳಷ್ಟು ಬದಲಾವಣೆ ತರಬೇಕು ಅಂತ ಅಂದ್ಕೊಂಡಿದ್ದೇವೆ. ಆದರೆ ವಾರ್ಡ್ ದೊಡ್ಡದಿದೆ, ಹಣ ಎಷ್ಟು ಬಿಡುಗಡೆ ಆಗ್ತದೆ, ಅದರಲ್ಲಿ ವಾರ್ಡ್ ವೈಸ್ ಏನು ಹಂಚಿಕೆ ಆಗ್ತದೆ, ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಅಂತವಾಗಿ ಆ ಕೆಲಸವನ್ನು ಪೂರೈಸಬೇಕು. ಆದರೂ ಪೂರ್ತಿ ಆಗ್ಬೋದು ಅಂತ ಒಂದು ನಿರೀಕ್ಷೆ ಇದೆ, ನಿರೀಕ್ಷೆ ಇಟ್ಕೊಂಡು ಮಾಡ್ತಾ ಇದ್ದೀರಾ. ಸರ್ ತಾವು ಒಂದು ಸಂಘ ಸಂಸ್ಥೆಗಳಿಂದ ಬೆಳೆದು ಬಂದಿದ್ದೀರಾ, ಒಂದು 15 ವರ್ಷದಿಂದ ಒಂದು ರಾಜಕೀಯ ಅನುಭವ ಕೂಡ ಇದೆ ತಮಗೆ. ಮೊದಲಿನ ರಾಜಕೀಯಕ್ಕೂ ಇವಾಗ ಏನಾದ್ರು ವ್ಯತ್ಯಾಸ ಕಾಣ್ತಾ ಇದೆಯಾ ತಮಗೆ? ರಾಜಕೀಯದಲ್ಲಿ ನಮಗೆ ವ್ಯತ್ಯಾಸ ಇದೆ. BJP ಲಾಸ್ಟ್ 5 ವರ್ಷ ಆಡಳಿತ ಮಾಡಿತು, ಅಧಿಕಾರದಲ್ಲಿತ್ತು, ಪುರಸಭೆನೂ ಇತ್ತು, ಏನು ಕೆಲಸಗಾರ ಆಗಿಲ್ಲ. ಇದೇ ನಮ್ಮ ಲಾಸ್ಟು ನೀರಿನ ಅಬ್ಬರ ನಮ್ಮ ಸಾಗರದ ಇತಿಹಾಸದಲ್ಲಿ ಕಾಣಲಿಲ್ಲ. ಟ್ಯಾಂಕರ್ನಲ್ಲಿ ಇಡೀ 31 ವಾರ್ಡಿಗೆ ನೀರು ಕೊಡುವಂಥ ಪರಿಸ್ಥಿತಿ ಎದುರಾಯಿತು. ಒಬ್ಬರಿಗೆ 10 ಕೂಡ ನೀರು ಡೈಲಿ ಕೊಡುವ ಹಾಗೆ ಅಂಥ ಪರಿಸ್ಥಿತಿಯನ್ನು ತಂದಿಟ್ಟವರು BJP. 5 ವರ್ಷ ನಮ್ಮ ಡ್ಯಾಮ್ ಏನಿತ್ತು ಅದನ್ನು ಅವರೇನು ಕೆಲಸ ಮಾಡದೆ ಅದನ್ನೆಲ್ಲ ಏನು ಲೆಕ್ಕಾಚಾರ ಇಟ್ಕೊಳ್ಳದೆ ಸಾಗರದ ಒಂದು ಜನಸಂಖ್ಯೆ ಎಷ್ಟು ಬೆಳೀತಾ ಇದೆ ಅದ್ರ ತಕ್ಕಂತೆ ಏನು ಕೆಲಸ ಆಗಬೇಕು ಆ ಟೈಪಿನ ಕೆಲಸ ಅವ್ರು ಮಾಡಲಿಲ್ಲ. ಅದರಿಂದ ನಮಗೆ ಒಂದು 5 ವರ್ಷ ಸಾಗರ ಹಿಂದೆ ಹೋಯಿತು ಅಂತ ಹೇಳ್ಬೋದು.
ಈ ಅವಕಾಶ ಸಿಕ್ಕಿದೆ ಇವಾಗ ಮುಂದೆ ತರಬೇಕು ಅಂತ. ನಂತರ ತಕ್ಷಣ ಕಾಗೋಡಿನವರು ಕಾಗೋಡ ತಿಮ್ಮಪ್ಪ ವಿಧಾನಸಭಾ ಅಧ್ಯಕ್ಷರು ಗೆದ್ರು. ಎದ್ದು ಬಂದ ತಕ್ಷಣನೇ ಡ್ಯಾಮಿನ ಅರ್ಧ ಮುರ್ಧ ಕೆಲಸ ಆಗಿದೆ. ಇನ್ನು ಮುಂದಾಗ್ತದೆ. ನೀರಿನ ವ್ಯವಸ್ಥೆ ಈಗ ಕಾರ್ಗಳಿಂದ ಬರ್ತದೆ. ಏನು ತೊಂದರೆ ಆಗುದಿಲ್ಲ. ಜನರು ಬಹಳ ಸಂತೋಷವಾಗಿದ್ದಾರೆ ಕಾಂಗ್ರೆಸ್ ಅಂತ. ಒಟ್ಟಾರೆ ಕಾಗೋಡು ತಿಮ್ಮಪ್ಪ ಅವರು ತಮಗೆ ಒಂದು ಮಾದರಿಯಾಗಿ ಸಾಗರ ಜನತೆಗೆ ಅವರು ಒಂದು ಅಭಿವೃದ್ಧಿಯ ಕೆಲಸವನ್ನು ಮಾಡ್ಲಿಕ್ಕೆ ಅವರು ಒಳ್ಳೆ ವ್ಯಕ್ತಿ. ಸರ್, ಇಷ್ಟೆಲ್ಲ ತಮಗೆ ಸಹಕಾರ ಕೊಡ್ತಿದ್ದಾರೆ, ನಮ್ಮ ಮೂಲಕ ಅವ್ರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಒಳ್ಳೇದನ್ನು ಬಯಸ್ತೇನೆ. ನಮ್ಮಿಂದಲೂ ಸಹಕಾರ ಸಿಗ್ಬೇಕು, ಜನರನ್ನು ಸಹಕಾರ ಸಿಗ್ಬೇಕು. ಎಮ್ ಎಲ್ ಎ ನಮ್ಮ ವಿಧಾನಸಭಾ ಅಧ್ಯಕ್ಷರಿಗಂತೂ ಸಹಕಾರ ಇದ್ದೇ ಇದೆ. ಅಧಿಕಾರಿಗಳು ಸಹಕಾರ ಮಾಡ್ತಿದ್ದಾರೆ. ಎಲ್ಲರಿಂದಲೂ ಏನು ಒಳ್ಳೆಯ ಅಭಿಪ್ರಾಯ ಇದೆ, ಏನು ತೊಂದರೆ ಆಗೋದಿಲ್ಲ. ಸರ್, ತಮ್ಮ ರಾಜಕೀಯ ಜೀವನಕ್ಕೆ ತಮ್ಮ ವಾರ್ಡಲ್ಲಿ ಜನತೆ ಬೆಂಬಲ ಯಾವ ರೀತಿ ಇದೆ ಅಂತ ಅನ್ಸುತ್ತೆ ತಮಗೆ? ಬಹಳ ಚೆನ್ನಾಗಿದೆ, ಒಳ್ಳೆ ರೆಸ್ಪಾನ್ಸ್ ಇದೆ. ಎಲ್ಲ ಇಲ್ಲಿ ಜಾತಿ ಏನು ಇಲ್ಲದೆ ಎಲ್ಲ ಒಂದೇ ಅಣ್ಣ ತಮ್ಮಂದಿರಾಗಿ ಎಲ್ಲರೂ ನೆರೆತು ಬಹಳ ಚೆನ್ನಾಗಿದೆ. ಜಾತೀಯತೆ ಮಾಡದೆ ಭಿನ್ನಾಭಿಪ್ರಾಯ ಇಟ್ಕೊಂಡು ಸಹಕಾರ ಕೊಡ್ತಿದ್ದಾರೆ. ತಮ್ಗೆ ಇದೇ ವಾರ್ಡಿಂದ ತಮ್ಗೆ ಇದೇ ರೀತಿ ಬೆಂಬಲ ಸಿಕ್ತಿದೆ ಜನತೆಯಿಂದ, ಅಥವಾ ರಾಜಕೀಯದಲ್ಲಿ ಬೆಳಿಬೇಕು ಅಂತ ಅನ್ಕೊಂಡಿದ್ದೀರಾ ಸರ್? ಇಚ್ಛೆ ಇಲ್ಲ, ಜನರ ಅಪೇಕ್ಷೆ ಏನು ಅಂತ ಗೊತ್ತಿಲ್ಲ. ಅವರೊಂದು ಅವಕಾಶ ಕೊಟ್ರೆ ಮಾಡ್ತೀರಾ? ಸರ್, ತಮ್ಮ ನಗರಸಭೆಯಲ್ಲಿ ಎಷ್ಟು ಜನ ಕೌನ್ಸಿಲರ್ ಇದ್ದಾರೆ? 31 ಜನ. ನಿಮ್ ಬಿಟ್ಟಿನ 30 ಜನ ಇದ್ದಾರೆ ಸರ್. 30 ಜನದಲ್ಲಿ ಯಾವ ರೀತಿ ಹೊಂದಾಣಿಕೆ ಇದೆ ಅಂತ ಅನ್ಸುತ್ತೆ ತಮ್ಗೆ? ಬಹಳ ಚೆನ್ನಾಗಿದೆ, ಎಲ್ಲ ಫ್ರೆಂಡ್ಸ್ ಸರ್ಕಲ್ ಇದ್ದಂಗಿದೆ. ಬಹಳ ಚೆನ್ನಾಗಿದೆ, ಎಲ್ಲರೂ ಪರಿಚಯದವರು, ಎಲ್ಲರೂ ಎಲ್ಲ ಯಾವುದೇ ಪಕ್ಷದಲ್ಲಿ ಇದ್ರು ಒಂದು ಫ್ರೆಂಡ್ಶಿಪ್ ಅಲ್ಲಿ ಇದ್ದಂಗಿದ್ದೇವೆ. ಬಹಳ ಚೆನ್ನಾಗಿದ್ದೇವೆ. ಉಳಿದಂತ ಸದಸ್ಯರಿಗೆ ನೀವು ಏನ್ ಮಾಡ್ತಾ ಹೇಳಕ್ ಇಷ್ಟಪಡ್ತೀರಾ? ಎಲ್ಲರೂ ತಮ್ಮ ಒಂದು ಸ್ವಲ್ಪ ಸಮಯವನ್ನು ವಾರ್ಡಿಗೆ ಸೀಮಿತವಾಗಿಟ್ಟು ಎಲ್ಲರೂ ಜನರಿಗೆ ಸ್ಪಂದಿಸಿ ಅವರವ್ರ ಕೆಲಸಗಳನ್ನು ಮಾಡಿಕೊಡ್ಲಿ ಅಂತ ಹೇಳ್ಕೊಂಡು ಒಂದೇ ಆಸೆ ಪಡ್ತೀನಿ. ಹೇಳಕ್ ಇಷ್ಟಪಡ್ತೀರಾ ಸರ್, ರಾಜಕೀಯ ಬಿಟ್ಟು ಬೇರೆ ಯಾವ ಸಂಘ ಸಂಸ್ಥೆಯಲ್ಲಿ ಗುರುತಿಸ್ಕೊಳ್ತಿದ್ದೀರಾ ಸರ್ ತಾವು? ನಮ್ಮ ಮಸೀದಿ ಮತ್ತು ಮದ್ರಸಾ, ಇದರಲ್ಲಿ ಉಪಾಧ್ಯಕ್ಷನಾಗಿದ್ದೇನೆ. ಅಲ್ ಮೊಹಮ್ಮದಿಯ ಇದರಲ್ಲಿ ಅದೇನು ಬೇಸಿಕ್ ಸರ್ ಕಾನ್ಸೆಪ್ಟ್? ಏನಿಲ್ಲ, ಮಸೀದಿ ಅಂದ್ರೆ ನಾವು ಪ್ರಾರ್ಥನೆ ಮಾಡುವಂಥದ್ದು, ಮದ್ರಸಾ ಅಂದ್ರೆ ಮಕ್ಕಳಿಗೆ ಕುರಾನ್ ಹೇಳಿಕೊಡುವಂಥದ್ದು. ಅದರಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿದೆ. ಬೇರೆ ಸರ್, ಬೇರೆ ಸಂಘ ಸಂಸ್ಥೆ? ಬೇರೆ ಯಾವ ಸಂಘ ಸಂಸ್ಥೆ ಇಲ್ಲ. ಓಕೆ ಸರ್, ತಾವು ಈ ಸ್ಥಾನಕ್ಕೆ ಬರೋದಕ್ಕೆ ಈ ಬಾರಿ ಮೊದಲನೇ ಸಲ ಕಮೆಂಟ್ ಮಾಡಿ ಮೊದಲನೇ ಸಲ ಗೆಲ್ಲಿಸ್ಕೊಟ್ಟಿದ್ದಾರೆ, ತಮ್ಮ ವಾರ್ಡಿನ ಜನತೆನೇ ಕಾರಣ. ತಮಗೆ ಓಟ್ ಆಗಿ ಗೆಲ್ಲಿಸಿದಂತ ಮತದಾರರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಕೃತಜ್ಞತೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಂದ್ರೆ ಯಾವ ರೀತಿ ಅವ್ರ ಕೆಲಸ ನಿರ್ವಹಿಸ್ಕೊಂಡು ಹೋಗ್ತೀರಾ ಅಂತ ಹೇಳಕ್ ಇಷ್ಟಪಡ್ತೀರಾ? ಕೆಲಸವನ್ನು ಅವರಿಗೆ ಖುಷಿಯಾಗುವಂತ ರೀತಿಯಲ್ಲಿ ಕೆಲಸವನ್ನು ಪೂರೈಸಿಕೊಡ್ತೇನೆ, ಸ್ಪಂದಿಸ್ತೇನೆ. ತಮ್ಗೆ ಅವಕಾಶ ಸಿಕ್ಕಷ್ಟು ಪೂರೈಸಕ್ಕೆ, ಅವ್ರ ಒಂದು ಕೆಲಸದ ಮುಖಾಂತರ ತೋರ್ಸಕ್ ಇಷ್ಟಪಡ್ತೀರಾ ಸರ್? ತಮ್ಮ ರಾಜಕೀಯ ಜೀವನ ಇದೇ ರೀತಿ ಬೆಳೀಲಿ ಅಂತ ಆಶಿಸ್ತೀವಿ. ತಮ್ಮ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು ಸರ್. ಧನ್ಯವಾದಗಳು. ನಮಸ್ತೆ.